ಹಾಯ್ ಫ್ರೆಂಡ್ಸ್, ನಾವು ನಿಮ್ಮ ಸುಧಾ ಮಹಿ ಮಾತಾಡ್ತಿರೋದು. ನೀವು ನೋಡ್ತಾ ಇರೋದು ಕೆಂಪುಕೋಟೆ, ಆಗ್ರಾ ಕೆಂಪುಕೋಟೆ, ಆಗ್ರಾ ಫೋರ್ಟ್ ಅಂತಲೂ ಕರೀತಾರೆ ಇದು. ದೆಹಲಿಯಿಂದ ಆಗ್ರಾಕ್ಕೆ 3 ತಾಸು ಜರ್ನಿ. ಅಲ್ಲಿಂದ ಹೋಗ್ಬಿಟ್ಟು ಟಿಕೆಟ್ ತೊಗೊಂಡ್ರೆ ಒಳಗಡೆ ಬಿಡ್ತಾರೆ, ಅದೇ ಕೆಂಪುಕೋಟೆ. ಇಲ್ಲಿ 16ನೇ ಶತಮಾನದಲ್ಲಿ ಅಕ್ಬರ್ನ ಕಾಲದಲ್ಲಿ ಮೊಘಲರು ಈ ಕೋಟೆ ಲೂದಿ ವಂಶದಿಂದ ಪಡಿತಾರೆ. ಅಕ್ಬರ್ನ ತನ್ನ ಆಡಳಿತದಲ್ಲಿ ಸಮಯದಲ್ಲಿ ರಾಜಧಾನಿಯನ್ನು ಆಗ್ರಾ, ದೆಹಲಿಯಿಂದ ಆಗ್ರಾಕ್ಕೆ ಅವರು ವರ್ಗಾವಣೆ ಮಾಡ್ತಾರೆ. ಆಗ ಅಕ್ಬರ್ನ ಕೋಟೆ ಮತ್ತು ಕಟ್ಟಡಗಳು ಕೆಂಪು ಬಣ್ಣದಿಂದ ಕಲ್ಲಿನಿಂದ ಕಟ್ತಾರೆ. ಈ ಕೋಟೆ ಕೇವಲ ಕೋಟೆಯಾಗಿ ಉಳಿಯದೆ ಇದು ರಾಜರ ಮನೆಯಾಗಿ ಉಪಯೋಗಿಸ್ತಾ ಇರ್ತಾರೆ. ಶಹಜಾನ ಕಾಲದಲ್ಲಿ ಶಿಲ್ಪಕಲೆಯು ಶ್ವೇತ ಅಮೃತ ಶಿಲೆಯನ್ನಾಗಿ ಹೆಚ್ಚು ಉಪಯೋಗಿಸ್ತಾರೆ. ನೀವು ನೋಡ್ತಾ ಇರ್ಬೋದು ಈ ಒಂದು ತಾಜ್ ಮಹಲ್ ಅಮೃತ ಶಿಲೆಯಿಂದನೇ ಕಟ್ಟಿದ್ದು. ಈ ಶಹಜಾನ್ನ ಮಗ ವಾಜಿಯನನ್ನು ಇದೇ ಒಂದು ಕೆಂಪುಕೋಟೆ ಜೈಲಿನಲ್ಲಿ ಇಡ್ತಾರೆ. ಕೆಂಪುಕೋಟೆ ಮೇಲ್ಗಡೆಯಿಂದ ನಿಂತ್ಕೊಂಡು ನೋಡಿದರೆ ನಿಮಗೆ ತಾಜ್ ಮಹಲ್ ಕಾಣಿಸುತ್ತೆ. ನಮಸ್ತೆ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.